ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಆಶಾ ರಾಣಿ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸಾಕಷ್ಟು ಜನರಲ್ಲಿ ಗೊಂದಲಗಳಿದೆ, ಸೋರಿಯಾಸಿಸ್ ಅಂದ್ರೆ ಏನು ಅಥವಾ ಅದನ್ನು ಪತ್ತೆ ಹಚ್ಚುವ ಬಗ್ಗೆ ಹೇಗೆ ಲಕ್ಷಣಗಳು ಏನೇನಿರುತ್ತೆ ಅಂತ. ಮೊದಲನೇದಾಗಿ ಸೋರಿಯಾಸಿಸ್ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಸಿ, ನಾರ್ಮಲಿ ನಾವು ಸೋರಿಯಾಸಿಸ್ ಅಂತಂದ್ರೆ ಇದೊಂದು ಕ್ರಾನಿಕ್ ಸ್ಕಿನ್ ಕಂಡೀಷನ್ ಅಂತ ನಾವು ಹೇಳ್ಬೋದು. ಇನ್ ವಿಚ್ ದ ಸ್ಕಿನ್ ಸೆಲ್ಸ್ ಅಂತ ಏನಿರುತ್ತೆ ಗ್ರೇಟ್ಲಿ ಆಕ್ಸೆಲರೇಟ್ಸ್ ಅಂತ ಹೇಳ್ತೀವಿ, ಲೀಡಿಂಗ್ ಟು ದಿ ಅಕ್ಯುಮುಲೇಷನ್ ಆಫ್ ಡೆಡ್ ಸ್ಕಿನ್ ಸೆಲ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಈಗ ನಾರ್ಮಲಿ ನಮ್ಮ ಚರ್ಮದ ಲೇಯರ್ಸ್ ಅಂತ ಇರುತ್ತೆ. ಯೂಶ್ವಲಿ ನಾವು ಮೂರು ಲೇಯರ್ ಆಗಿ ನಾವು ಚರ್ಮನ ನೋಡ್ತೀವಿ. ಒಂದು ಎಪಿಡರ್ಮಿಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಡರ್ಮಿಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಐಪೋಡರ್ಮಿಸ್ ಅಂತ ಹೇಳ್ತೀವಿ. ಈ ಎಪಿಡರ್ಮಿಸ್ ಲೇಯರ್ಸಲ್ಲಿ ನಾವು ಸೆಲ್ಸ್ನ ಅನ್ನೋದು ನಾವು ಕಾಣ್ತೀವಿ. ಅದರಲ್ಲಿ ನಾವು ಬಿಳಿ ರಕ್ತ ಕಣಗಳು WBC ಅಂತ ಏನು ಹೇಳ್ತೀವಿ, ಎಸ್ಪೆಷಲಿ ಟಿ ಸೆಲ್ಸ್ ಅಂತ ಏನಾಗುತ್ತೆ, ಇದೇನಾಗುತ್ತೆ ನಮ್ಮ ಬಾಡಿಯಲ್ಲಿ ಒಂದು ಇನ್ಫೆಕ್ಷನ್ಸ್ ಆಗೋದನ್ನ ಅಥವಾ ಫಾರಿನ್ ಬಾಡಿ ಇರೋದನ್ನ ಅದು ಅಟ್ಯಾಕ್ ಮಾಡಿ ಅದನ್ನು ಆಚೆ ಹಾಕ್ಬೇಕಂತ ಹೇಳ್ತೀವಿ. ಯಾವಾಗ ನಮ್ಮ ಒಂದು ಟಿ ಸೆಲ್ಸ್ ಏನಾಗುತ್ತೆ, ನಮ್ಮ ಒಂದು ಹೆಲ್ತಿ ಟಾರ್ಗೆಟ್ ಸೆಲ್ಸ್ನೇ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಮಿಸ್ಟೇಕನ್ ಮಾಡ್ಕೊಂಡು ಏನಾಗುತ್ತೆ. ಸೊ ನಮ್ಮ ಹೆಲ್ತಿ ಟಾರ್ಗೆಟ್ ಸೆಲ್ಸ್ನೇ ಅಟ್ಯಾಕ್ ಮಾಡಿದಾಗ ಅದು ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೆಲ್ಸ್ನ. ಸೊ ಇದು ನಾರ್ಮಲಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಕರೀತೀವಿ. ಸೊ ಆಟೋ ಇಮ್ಯೂನ್ ಡಿಸೀಸ್ ಅಂತಂದ್ರೆ ಏನು ಅಂದರೆ ಸೆಲ್ಫ್ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಸೆಲ್ಫ್ ನಮ್ಮ ಸೆಲ್ಸ್ನೇ ನಮ್ಮ ಹೆಲ್ತಿ ಟಾರ್ಗೆಟ್ ಸೆಲ್ಸ್ನೇ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸೋರಿಯಾಸಿಸ್ ಇರುವಂಥ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಚರ್ಮದ ಲೇಯರ್ಸಲ್ಲಿ ಹೆಚ್ಚಾಗಿ ಎಪಿಡರ್ಮಿಸ್ ಲೇಯರ್ಸಲ್ಲಿ ಈ ಒಂದು ಸೆಲ್ಸ್ ಡಿಸ್ಟ್ರಾಯ್ ಆಗೋದ್ರಿಂದ ಪದೇ 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 ಸೆಲ್ಸ್ ಸಾಯ್ತಾ ಹೋಗೋದ್ರಿಂದ ಆ ಒಂದು ಸತ್ತಿರೋ ಡೆಡ್ ಸ್ಕಿನ್ ಸೆಲ್ಸ್ ಏನಾಗುತ್ತೆ ನಮ್ಮ ಚರ್ಮದ ಮೇಲೆ ಎಪಿಡರ್ಮಿಸ್ ಮೇಲೇ ಅದು ಥಿಕ್ ಲೇಯರ್ ಆಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸೋರಿಯಾಸಿಸ್ ಪ್ಯಾಚಸ್ ನಾವು ನೋಡಿದಾಗ ಥಿಕ್ ಸ್ಕಿನ್ ಆಗಿ ನಾವು ನೋಡ್ತೇವೆ, ಪ್ಯಾಚ್ ಪ್ಯಾಚ್ ಆಗಿ ನಾವು ನೋಡ್ತಾ ಹೋಗ್ತೀವಿ, ಒಟ್ಟು ಥರ ಬರ್ತಾ ಇರುತ್ತೆ, ಸ್ಕೇಲಿ ಎರಪ್ಷನ್ಸ್ ಥರ ನಾವು ನೋಡ್ತೀವಿ. ಸೊ ಈ ಸಿಲ್ವರಿ ಫ್ಲೇಕ್ಸ್ ಅನ್ಬೋದು ನಾವು. ಸೊ ಈ ಒಂದು ಸಿಲ್ವರಿ ಫ್ಲೇಕ್ಸ್ ಸ್ಕೇಲಿ ಎರಪ್ಷನ್ಸ್ ಯಾವಾಗ ಬರ್ತಾ ಇದೆ, ಡ್ರೈನೆಸ್ ಚರ್ಮದಲ್ಲಿ ಯಾವಾಗ ಕಾಣಿಸ್ಕೊಳ್ತಿದೆ, ಥಿಕ್ನೆಸ್ ಆಫ್ ಸ್ಕಿನ್ ಯಾವಾಗ ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ರೆಡ್ನೆಸ್ ಕೆಲವರಿಗೆ ಕಾಣಿಸ್ಕೊಳತ್ತೆ, ಸೊ ಕೆಲವರಿಗೆ ಇಚ್ಚಿಂಗ್ ಇರುತ್ತೆ, ತುಂಬ ಕೆರ್ತಾ ಇರುತ್ತೆ, ಎಷ್ಟು ಮಟ್ಟಿಗೆ ಕೆರ್ತಾ ಇರುತ್ತೆ ಅಂದರೆ ಕೆಲವೊಮ್ಮೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ, ಅಷ್ಟು ಮಟ್ಟಿಗೆ ಅವ್ರು ಕೆರಿಬೇಕಾಗ್ತಿರುತ್ತೆ. ಸೊ ಈ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಲ್ಲಿ, ಜೊತೆಗೆ ಈ ಒಂದು ಸೋರಿಯಾಸಿಸ್ ಇದ್ದಲ್ಲಿ ಖಂಡಿತವಾಗ್ಲೂ ಅವರು ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ. ಓಕೆ, ನೀವು ಹೇಳಿದ್ರೆ ಡ್ರೈನೆಸ್ ಕೂಡ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇದೆ ಅಂತ ಹೇಳಿ, ಯಾರಲ್ಲಿ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಈ ಒಂದು ಇದರ ಕಾರಣಗಳು ಏನೇನು ಅಂತ ಹೇಳ್ತೀರಿ? ನಾರ್ಮಲಿ ಇದಕ್ಕೆ ಏಜ್ ಗ್ರೂಪ್ ಅನ್ನೋದು ಯಾವುದೇ ಮಟ್ಟಕ್ಕೆ ನಾವು ಯೂಶ್ವಲಿ ಕಾಣೋದಿಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನಾವು ಇದನ್ನ ನೋಡ್ತೀವಿ. ಹೆಚ್ಚಾಗಿ ನಾವು ಮಿಡ್ಲ್ ಏಜ್ ಗ್ರೂಪ್ಸ್ ಅಲ್ಲಿ ಆನ್ಸೆಟ್ನ ನಾವು ಹೆಚ್ಚಾಗಿ ನಾವು ನೋಡ್ಬೋದು. ಇದಕ್ಕೆ ಕಾರಣ ಅಂತ ಹೇಳಿದಾಗ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಂತ ನಾವೊಂದು ಎಲ್ಲೋ ಒಂದು ಕಡೆ ಜೆನೆಟಿಕ್ ಟೆಂಡೆನ್ಸಿ ಇದು ಒಂದು ಕ್ಯಾರಿ ಆಗಿರೋ ಸಾಧ್ಯತೆ ಹೆಚ್ಚು ಮಟ್ಟಿಗೆ ನಾವು ನೋಡ್ಬೋದು. ಈ ಜೆನೆಟಿಕ್ ಟೆಂಡೆನ್ಸಿ ಜೊತೆಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಈ ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಶೀತದ ಒಂದು ವಾತಾವರಣದಲ್ಲಿ ಕೂಡ ಕೆಲವರಲ್ಲಿ ಇದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಇದೆ ನಮಗೆ ಜೆನೆಟಿಕ್ ಟೆಂಡೆನ್ಸಿಯಿಂದ ಬಂದಿದೆ ಅಂದಾಗ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಿಂದ ಏನಾಗುತ್ತೆ ನಮ್ಮ ಒಂದು ಈ ಒಂದು ಸೋರಿಯಾಟಿಕ್ ಪ್ರಾಬ್ಲಮ್ಸ್ನ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅನುವಂಶಿಕವಾಗಿ ನೋಡಿರೋ ಸಾಧ್ಯತೆ ಇರುತ್ತೆ. ಯಾರಲ್ಲಿ ತುಂಬ ಎಮೋಷ್ನಲ್ ಆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ, ತುಂಬ ಸ್ಟ್ರೆಸ್ಸು, ಟೆನ್ಷನ್ಸು, ಎಮೋಷನ್ ಆಸ್ಪೆಕ್ಟಲ್ಲಿ ತುಂಬ ಮಟ್ಟಿಗೆ ಅವರ ಒಂದು ಖಿನ್ನತೆಗೆ ಒಳಗಾಗಿರ್ತಾರೆ ಪೇಷೆಂಟ್ಸು, ತುಂಬ ಯೋಚನೆ, ಟೆನ್ಷನ್ಸ್ ಈ ಥರ ಒಂದು ಹೆಚ್ಚು ಮಟ್ಟಿಗೆ ಇರುವಂಥ ಪೇಷೆಂಟ್ಸ್ಗೆ ಖಂಡಿತವಾಗ್ಲೂ ಈ ಒಂದು ಸೋರಿಯಾಸಿಸ್ ಟ್ರಿಗರ್ ಆಗೋ ಸಾಧ್ಯತೆ ಹೆಚ್ಚು ಮಟ್ಟಿಗೆ ಕಾಣಿಸ್ಕೊಳುತ್ತೆ. ಈ ಒಂದು ಸೆಲ್ಸ್ ದ ಲೈಫ್ ಸ್ಪ್ಯಾನ್ ಅಂತ ನಾವೇನು ಹೇಳ್ತೀವಿ, ನಾರ್ಮಲಿ ಒಂದು ಸೆಲ್ಸ್ ದ ಲೈಫ್ ಸ್ಪ್ಯಾನ್ 30 days ಅಂತ ನಾವು ಹೇಳಿದಾಗ ಈ ಒಂದು ಸೋರಿಯಾಸಿಸ್ ಇರುವಂಥ ಪೇಷೆಂಟ್ಸ್ಗೆ 10 times ಫಾಸ್ಟರ್ ಡೆತ್ ಆಗೋ ಸಾಧ್ಯತೆ ಇರುತ್ತೆ ಈ ಒಂದು ಜೀವಕಣಗಳು. ಸೊ ಹಾಗಾಗಿ ನಾವು 3 days 2 days ಆ ಒಂದು ಸೆಲ್ ಡೆತ್ ಆಗೋದ್ರಿಂದ, ಬೇಗ ಬೇಗ ಈ ಸೆಲ್ ಡೆತ್ ಆಗೋದ್ರಿಂದ ಅಬ್ನಾರ್ಮಲ್ ಸ್ಕಿನ್ ಸೆಲ್ಸ್ ಫಾರ್ಮ್ ಆಗೋದ್ರಿಂದ ಅವರಲ್ಲಿ ಆ ಡೆಡ್ ಸ್ಕಿನ್ ಹಾಗೆ ಹಾಗೆ ನಮ್ಮ ಚರ್ಮದ ಮೇಲೆ ಕಾಣ್ಕೊಂಡಾಗ ಈ ಒಂದು ಥಿಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಒಂದು ನಾರ್ಮಲ್ ಚರ್ಮಕ್ಕೆ ಈ ಒಂದು ಚರ್ಮಕ್ಕೆ ಯಾವ ರೀತಿ ಪ್ಯಾಚಸ್ ಕಾಣಿಸುತ್ತೆ ಅಂದರೆ ಥಿಕ್ ಅಬ್ನಾರ್ಮಲ್ ಸ್ಕಿನ್ ಆಗಿ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಸೊ ಕೆಲವರಲ್ಲಿ ಕ್ರ್ಯಾಕ್ಸ್ ಕೂಡ ಬಿರುಕು ಥರ ಕೂಡ ಕಾಣಿಸ್ಕೊಳುತ್ತೆ, ತುಂಬ ಎಕ್ಸ್ಟ್ರೀಮ್ ಡ್ರೈನೆಸ್ ಆದಾಗ ಕ್ರ್ಯಾಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಅಂಗೈಯಲ್ಲಿ ಅಂಗಾಲಲ್ಲಿ ನಾವು ನೋಡಿದಾಗ ತುಂಬ ಬಿರುಕು ಥರ ಕ್ರ್ಯಾಕ್ಸ್ ಥರ ಆಗುತ್ತೆ, ಅದರಿಂದ ಬ್ಲಡ್ ಬರೋ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಸಿವಿಯರಿಟಿ ಒಂದು ಲಕ್ಷಣಗಳು ಕೂಡ ಕೆಲವು ಪೇಷೆಂಟ್ಸಲ್ಲಿ ನಾವು ಕಾಣ್ತೇವೆ. ಸೊ ಆದಷ್ಟು ಆ ಸಮಸ್ಯೆನ, ಸೋರಿಯಾಸಿಸ್ ಸಮಸ್ಯೆ ನಾವು ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದಾಗತ್ತೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ, ಸ್ಟ್ರೆಸ್ ಎಮೋಷನ್ಸ್ ಎಫೆಕ್ಟ್ ಆಗಿದೆಯಾ ಅನ್ನೋದು ನೋಡಬೇಕಾಗುತ್ತೆ. ಸೊ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಿಂದ ಕೂಡ ಎಸ್ಪೆಷಲಿ ಶೀತದ ವಾತಾವರಣದಲ್ಲಿ ಈ ಒಂದು ಸೋರಿಯಾಟಿಕ್ ಪ್ಯಾಚಸ್ ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತೆ.
ಸೊ ಹಾಗಾಗಿ ಈ ಒಂದು ಕಣಗಳು ಅಂತ ಈ ಸೆಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದನ್ನು ನಾವು ಆದಷ್ಟು ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಈ ಎಸ್ಪೆಷಲಿ ಟಿ ಸೆಲ್ಸ್ ನಮಗೆ ಎಫೆಕ್ಟ್ ಆಗೋದ್ರಿಂದ ನಮ್ಮ ಟಾರ್ಗೆಟ್ ಸೆಲ್ಸ್ನೇ ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗೋದ್ರಿಂದ ಅದನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ಆ ಒಂದು ಲೈಫ್ ಸ್ಪ್ಯಾನ್ ಏನು ಬೇಗ ಬೇಗ ಆ ಸೆಲ್ಸ್ ಸಾಯ್ತಾ ಇರುತ್ತೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಆ ಫಾಸ್ಟ್ ಡೆತ್ ಆಗೋ ಸೆಲ್ಸ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ಥಿಕ್ ಪ್ಯಾಚಸ್ ಸ್ಕಿನ್ ನಮಗೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಂಗಳೂರಿನಿಂದ ಪ್ರವೀಣ್ ಅನ್ನು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರವೀಣ್. ಪ್ರವೀಣ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಏನು ಸಮಸ್ಯೆ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಹೇಳಿ ಪ್ರವೀಣ್ ಅವರೇ. 3-4 ಮಂತ್ಸ್ ಇಂದ ಕೈ ಬೆರಳುಗಳಿಗೆ ಓಕೆ ಒಂದು ಸ್ವಲ್ಪ ಒಂಥರ ಅಲರ್ಜಿ ಟೈಪ್ ಆಗಿದೆ. ಕೈ ಬೆರಳು ಒಳಗಿನ ಒಳಗೆ ಕೈ ಬೆರಳು ಒಳಗೆ ಓಕೆ. ಸೊ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಅದಕ್ಕೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದೆ ಡಾಕ್ಟರ್, ಮತ್ತೆ ಅದು ಬರುತ್ತೆ ಹೋಗುತ್ತೆ, ಒಂಥರ ನೀರ್ ಗುಳ್ಳೆ ತರ ಬರ್ತದೆ, ಮತ್ತೆ ಹೋಗುತ್ತೆ, ಕ್ಯೂರ್ ಆಗುತ್ತೆ, ಮತ್ತೆ ಬರುತ್ತೆ. ಓಕೆ, ಸೊ ಇದು 3-4 ಮಂತ್ಸ್ ಇಂದ ಈ ತರ ಕಾಣಿಸ್ಕೊಳ್ತಿದೆ. ಇದನ್ನ ಏನಂತ ಕನ್ಫರ್ಮ್ ಆಗಿ ನಿಮ್ಗೆ ಹೇಳಿದ್ರೆ, ನಿಮ್ಗೆ ನೋಡ್ಕೊಂಡಿರುವಂತಹ ಫಂಗಸ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಏನಾಗುತ್ತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ನಾವು ಬೆರಳು ಸಂದಿಯಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ, ಕಾಲಿನ ಬೆರಳು ಸಂದಿಯಲ್ಲಿ, ಕೈ ಬೆರಳು ಸಂದಿಯಲ್ಲಿ. ಆಕ್ಚುಲಿ ಇದು ಬೆರಳುಗಳ ಮಧ್ಯದಲ್ಲಿ ಗೆರೆಗಳಿರುತ್ತಲ್ಲ ಅಲ್ಲಿ. ಓಕೆ, ಸೊ ಅದು ಎರಡು ಬೆರಳು ಮಧ್ಯದಲ್ಲಿ ಅಲ್ವಾ? ಆದಷ್ಟು ಬೆರಳಿನ ಸಂದಿಯಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತೀವಿ. ಈಗ ಬೆರಳು ಮೇಲೆ ಜಾಯಿಂಟ್ಸ್ ಮೇಲೆ ನಮ್ಗೆ ಕಾಣಿಸ್ಕೊಳ್ತಿದೆ, ಡ್ರೈನೆಸ್ ಸ್ಕಿನ್ ಆಗ್ತಿದೆ, ಇಚ್ಚಿಂಗ್ ಆಗ್ತಿದೆ, ವೈಟ್ ಬಬಲ್ಸ್ ತರ ಅಥವಾ ನೀರ್ ತರ ತ್ಯಾವಾಂಶ ತರ ಬರ್ತಾ ಇದೆ ಅಂದ್ರೆ ಮೇ ಬಿ ಅದು ಎಕ್ಸಿಮಾ ಆಗಿದೆಯಾ ಅನ್ನೋದು ನಾವು ನೋಡ್ಕೊಳ್ಬೇಕಾಗತ್ತೆ, ಅಥವಾ ಫಂಗಲ್ ಇನ್ಫೆಕ್ಷನ್ ಇದೆಯಾ, ಎರಡನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಾ ಚರ್ಮ ಕಾಯಿಲೆಗಳು ನೋಡೋದಕ್ಕೆ ಒಂದೇ ತರ ಕಾಣಿಸ್ಕೊಳ್ಬಹುದು, ನವೆ ಅನ್ನೋದು ಇರುತ್ತೆ, ಡ್ರೈನೆಸ್ ಅನ್ನೋದು ಇರುತ್ತೆ, ಕೆಲವರಿಗೆ ಈ ಬಬಲ್ಸ್ ತರ, ವಾಟರ್ ಬಬಲ್ಸ್ ತರ ಕಾಣಿಸ್ಕೊಳ್ಳುತ್ತೆ, ಬ್ಲಿಸ್ಟರ್ಸ್ ತರ ಕಾಣಿಸ್ಕೊಳ್ಳುತ್ತೆ, ಅದರಿಂದ ಪಸ್ ತರ ಊಸಿಂಗ್ ಆಗುವಂಥದ್ದು, ನೀರ್ ತರ ಊಸಿಂಗ್ ಆಗುವಂಥದ್ದು ಕಾಣಿಸ್ಕೊಳ್ತಾ ಇರ್ಬೋದು. ಅದನ್ನ ನಾವು ಒಮ್ಮೆ ನೋಡ್ಬೇಕಾಗತ್ತೆ, ಯಾಕಂದ್ರೆ ಎಲ್ಲಾ ಚರ್ಮ ಕಾಯಿಲೆಗಳು ನಾವು ಜಸ್ಟ್ ನೀವು ಹೇಳೋ ಲಕ್ಷಣದ ಮುಖಾಂತರ ನಾವು ಕನ್ಫರ್ಮ್ ಡಯಾಗ್ನೋಸಿಸ್ ಹೇಳಕ್ ಆಗೋದಿಲ್ಲ. ಸೊ ಅದನ್ನ ಒಮ್ಮೆ ಎಕ್ಸಾಮಿನೇಷನ್ ಮಾಡಿದಾಗ ಅದು ಮೇ ಬಿ ಅಲರ್ಜಿಕ್ ಏನಾದ್ರೂ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಾದ್ರೂ ಇದೆಯಾ, ಅಥವಾ ಎಕ್ಸಿಮಟಸ್ ಕಂಡೀಷನ್ಸ್ ಇದೆಯಾ, ಅಥವಾ ಫಂಗಲ್ ಇನ್ಫೆಕ್ಷನ್ ಇದೆಯಾ, ಅದನ್ನೆಲ್ಲ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ ಪ್ರವೀಣ್ ಅವರೇ. ಸೊ ಆದಷ್ಟು ನೀವು ಒಮ್ಮೆ ಬಂದು ಭೇಟಿ ಆಗ್ಬೋದು. ಆಲ್ರೆಡಿ 4 ಮಂತ್ಸ್ ಇಂದ ಬರ್ತಾ ಇದೆ, ಕೆಲವು ಮೆಡಿಕೇಶನ್ಸ್ ತಗೊಂಡಾಗ ಕಮ್ಮಿ ಆಗ್ತಾ ಇರುತ್ತೆ, ಮತ್ತೆ ತಿರ್ಗಾ ನಮ್ಗೆ ಅದೇ ತರ ಕಾಣಿಸ್ಕೊಳ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನೇ ನೀವು ಪರಿಶೀಲನೆ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ನಮ್ಮ ಹೋಮಿಯೋಪತಿಯಲ್ಲಿ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಲಕ್ಷಣಗಳು ಇದನ್ನ ತೋರಿಸುತ್ತೆ ಅಂತ ಹೇಳಿ, ಆದ್ರೆ ಫಸ್ಟ್ ಈಗ ಇದು ಸೋರಿಯಾಸಿಸ್ ಅನ್ನೋದನ್ನ ಪತ್ತೆ ಹಚ್ಚೋದು ಹೇಗೆ, ಅಥವಾ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಇದು ಸೋರಿಯಾಸಿಸ್ ಆಗಿರಬಹುದಾ ಅನ್ನುವಂತ ಒಂದು ಸಂಶಯ ಆದ್ರೂ ಬರುವಂತದ್ದು ಹೇಗೆ ಅಂತ ಹೇಳಿ? ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಇದೆ ಸೋರಿಯಾಸಿಸ್ ಅಲ್ಲಿ. ನಾವು ಯಾವ ಟೈಪ್ ಆಫ್ ಸೋರಿಯಾಸಿಸ್ ಅವ್ರು ಸಫರ್ ಆಗ್ತಿದ್ದಾರೆ ಅನ್ನೋದು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಎಲ್ಲಾ ಸಿಂಪ್ಟಮ್ಸ್ ನಮಗೆ ಒಂದೇ ತರ ಕಂಡ್ರು ಕೂಡ ಅದನ್ನ ನಾವು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ತುಂಬಾನೇ ತಪ್ಪಾಗತ್ತೆ. ಯಾಕಂದ್ರೆ ಎಷ್ಟೋ ಪೇಷಂಟ್ಸ್ ಭಯ ಪಡ್ಕೊಂಡ್ಬಿಟ್ಟು ನಮ್ಗೆ ಈ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ ಇಟ್ಕೊಳ್ಬಹುದು ಅಂತಂದ್ಬಿಟ್ಟು ಸೆಲ್ಫ್ ತಾವಾಗೆ ಡಯಾಗ್ನೋಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಡಾಕ್ಟರ್ಸ್ಗಳ ಹತ್ರ ತಿರುಗ್ತಾನೆ ಇರ್ತಾರೆ. ಖಂಡಿತವಾಗ್ಲೂ ಅದನ್ನ ನಾವು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದಕ್ಕಿಂತ ಕರೆಕ್ಟ್ ಆ ಒಂದು ಅದ್ರ ಬಗ್ಗೆ ತಿಳ್ಕೊಂಡಿರುವಂತ ವೈದ್ಯರನ್ನ ಹೋಗಿ ನೀವು ತಿಳ್ಕೊಂಡು ಪರ್ಫೆಕ್ಟ್ ಆಗಿ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕೆ ತಕ್ಕ ಹಾಗೆ ಕೆಲವು ಪರೀಕ್ಷೆಗಳು ಕೂಡ ಇರುತ್ತೆ, ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಕೂಡ ಇರೋದ್ರಿಂದ ಸೊ ಇದನ್ನ ನಮ್ಗೆ ಯಾವ ಟೈಪ್ ಆಫ್ ಸೋರಿಯಾಸಿಸ್ ಆಗ್ತಿದೆ, ಜೊತೆಗೆ ಇದು ಸೋರಿಯಾಸಿಸ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಕಾಮನ್ ಆಗಿ ನಾವು ಟೈಪ್ಸ್ ಅಂತ ಹೇಳಿದಾಗ ಹಲವಾರು ನಾವು ನೋಡ್ತಾ ಹೋಗ್ತೀವಿ, ಅದರಲ್ಲಿ ನಾವು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ಕಾಮನ್ ಆಗಿ ಪ್ಲೇಕ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೀವಿ ಇದನ್ನ. ಸೊ ಈ ಟೈಪ್ ಆಫ್ ಸೋರಿಯಾಸಿಸ್ ನಾವು ನೋಡ್ಬೋದು. ಇನ್ನು ಕೆಲವರಿಗೆ ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಪಸ್ ಅಂಶ, ಸ್ಮಾಲ್ ಪಸ್ ಫ್ಲೂಯಿಡ್ ಅಂತ ಬರ್ತಾ ಇರುತ್ತೆ, ಬ್ಲಿಸ್ಟರ್ಸ್ ತರ ಆಗಿರುತ್ತೆ, ಆ ಬ್ಲಿಸ್ಟರ್ಸ್ ಇಂದ ಪಸ್ ಫ್ಲೂಯಿಡ್ ಆಗಿ ಕಲೆಕ್ಟ್ ಆಗ್ತಾ ಇರುತ್ತೆ, ಸ್ಮಾಲ್ ಪಸ್ ತರ ಅವ್ರಿಗೆ ಊಸಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಇದು ಕೂಡ ನಾವು ನೋಡ್ತಾ ಹೋಗ್ತೀವಿ ಪೇಷಂಟ್ಸ್ ಅಲ್ಲಿ. ಸೊ ಇನ್ನು ಕೆಲವರಿಗೆ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ವರ್ಸ್ ಸೋರಿಯಾಸಿಸ್ ಅಂದ್ರೆ ಅಗೇನ್ ನಾವು ತಿಳ್ಕೊಳ್ಬೇಕಾಗತ್ತೆ, ಸ್ಕಿನ್ ಫೋಲ್ಡಿಂಗ್ಸ್ ಅಲ್ಲಿ ನಾವು ನೋಡುವಂಥದ್ದು. ಸ್ಕಿನ್ ಫೋಲ್ಡ್ಸ್ ಅಂದ್ರೆ ಈಗ ಅಂಡರ್ ಆರ್ಮ್ಸ್ ಅಲ್ಲಿ ಇರ್ಬೋದು, ಗ್ರಾಯಿನ್ ರೀಜನ್ ಅಲ್ಲಿ ಇರ್ಬೋದು, ಬಟಾಕ್ಸ್ ಹತ್ರ ಇರ್ಬೋದು, ಸೊ ಈ ನೇವಲ್ ಹತ್ರ ಇರ್ಬೋದು, ಈ ತರ ಸ್ಕಿನ್ ಫೋಲ್ಡಿಂಗ್ಸ್ ಅಲ್ಲಿ ನಾವು ಕಂಡು ಬರುವಂತಹ ಸೋರಿಯಾಟಿಕ್ ಪ್ಯಾಚಸ್ ನ ಕೂಡ ನಾವು ನೋಡ್ತೀವಿ, ಅದನ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಗಟೇಟ್ ಅಂದ್ರೆ ಈಗ ವಾಟರ್ ಡ್ರಾಪ್ಲೆಟ್ಸ್ ತರ ಸ್ಮಾಲ್ ವಾಟರ್ ಡ್ರಾಪ್ ಆದಾಗ ಹೇಗಾಗತ್ತಲ್ವಾ, ಆ ತರ ಪ್ಯಾಚ್ 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 ಆಗಿ ನಮ್ಮ ಬಾಡಿಯಲ್ಲಿ ಡ್ರಾಪ್ಸ್ ಡ್ರಾಪ್ಸ್ ತರ ಹೇಗೆ ಪ್ಯಾಚಸ್ ಕಾಣಿಸ್ಕೊಳ್ತು, ಆ ತರ ಒಂದು ಆ ಸೈಜಿನ ಮಟ್ಟದಲ್ಲಿ ಪ್ಯಾಚಸ್ ಆಲ್ಮೋಸ್ಟ್ 1 ಸೆಂಟಿಮೀಟರ್ ಅಷ್ಟೇ ಒಳಗಡೆನೆ ಇರುತ್ತೆ ಆ ಪ್ಯಾಚಸ್. ಸೊ ಅದು ನಮ್ಮ ಬಾಡಿಯಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಅದು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಇದನ್ನ ನಾವು ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಕೆಲವಿಗೆ ಸ್ಕ್ಯಾಲ್ಪ್ ಅಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ತಲೆಯಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವರೆಲ್ಲ ತಲೆಯಲ್ಲಿ ನೋಡ್ತೀವಿ, ಒಟ್ಟು ಅನ್ಕೊಂಡು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ.
ಖಂಡಿತವಾಗ್ಲೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದು ಒಟ್ಟು ತರ ಕಾಣಿಸ್ಕೊಂಡ್ರು ಕೂಡ ಅದು ಥಿಕ್ ಸ್ಕೇಲ್ಸ್ ತರ ನಮ್ಗೆ ಬರ್ತಾ ಇರುತ್ತೆ ಮೇಡಮ್, ಅಕ್ಲಕ್ಲ ತರ ಹಾಗಾಗೆ ಬರ್ತಾ ಇರುತ್ತೆ, ಸ್ಕೇಲಿ ಎರಪ್ಷನ್ಸ್ ತರ ಬರ್ತಾ ಇರುತ್ತೆ, ಕೂದ್ಲ ಉದುರ್ತಾ ಇರುತ್ತೆ, ಅದರಿಂದ ಅಲ್ಲಲ್ಲೇ ಪ್ಯಾಚಸ್ ಅಲ್ಲಿ ಕೂದ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ, ಜೊತೆಗೆ ತುಂಬಾ ಅಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ. ಸೊ ಎಷ್ಟು ಮಟ್ಟಿಗೆ ಕೆರ್ತಾ ಇರುತ್ತೆ ಕೆಲವರ ತಲೆಯಲ್ಲಿ, ಸೊ ಈ ಒಂದು ಪ್ರಾಬ್ಲಮ್ಸ್ ಏನಾದ್ರು ಕಾಣ್ತಾ ಇದ್ದಾಗ ಕೂಡ ನಾವು ಅದನ್ನ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇದೆಯಾ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಇನ್ನು ಕೆಲವರಿಗೆ ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವರು ಬರೀ ಅಂಗೈ ಅಂಗಾಲಲ್ಲಷ್ಟೇ ಈ ಒಂದು ಪ್ಯಾಚಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಕ್ರಾಕ್ಸ್ ತರ ಆಗಿರುತ್ತೆ, ಇಚ್ಚಿಂಗ್ ಇರುತ್ತೆ, ಸೊ ಡ್ರೈನೆಸ್ ಸ್ಕಿನ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈ ತರ ಸೋರಿಯಾಸಿಸ್ ಯಾವ ಒಂದು ಭಾಗದಲ್ಲಿ ಅವ್ರಿಗೆ ಪಾರ್ಟ್ಸ್ಗೆ ಎಫೆಕ್ಟ್ ಆಗ್ತಿದೆ, ಕೆಲವರಿಗೆ ಬರೀ ನೇಲ್ಸ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ಇದನ್ನ ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ನೇಲ್ ಸೋರಿಯಾಸಿಸ್ ಎಫೆಕ್ಟ್ ಆದಾಗ ಮಾತನಾಡೋಣ. ಈಗ ನಮ್ಮ ಜೊತೆ ಕಾಲರ್ ಇದ್ದಾರೆ, ಸದಾಶಿವ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ, ಹೇಳಿ ಸದಾಶಿವ ಅವರೇ. ಮೇಡಮ್, ನಮ್ಮ ಮಗಿಗೆ ಸ್ವಲ್ಪ ಕಾಲಿಗೆ ಕತ್ತಲರಿತ ಹಾಗಾಗಿ ಇದಾಗತ್ತೆ, ಕಪ್ಪು ಕಪ್ಪಾಗಿ ನೀರ್ ಮಗಳಿಗೆ ಗುಳಿಗುಳಿ ಎದ್ದದ್ದು ಇದಾಗತ್ತವ್ರಿ. ನಾವು ಈಗಾಗಲೇ ಮೆಡಿಸಿನ್ ತೋರಿಸಿದ್ರಿ, ಮೆಡಿಕಲ್ ತೋರಿಸಿದ್ರು ಕಡಿಮೆ ಆಗೈತಿ, ಮತ್ತೆ ಅದೇ ರೀತಿ ಆಗತ್ತೈತ್ರಿ. ವಯಸ್ಸು ಎಷ್ಟಿದೆ ಮಗಳಿಗೆ? ಅದು 2008 ನೋಡ್ರಿ ಡೇಟ್ ಆಫ್ ಬರ್ತ್, ಅಕ್ಟೋಬರ್ 12. ಓಕೆ, ಅಂದ್ರೆ ಈಗ ಇನ್ನು 9 ವರ್ಷ ಮಗುಗೆ ವಯಸ್ಸು ಅಲ್ವಾ. ಇದು ಯಾವಾಗಿಂದ ಈ ತರ ಚರ್ಮದ ಕಾಯಿಲೆ ನಿಮ್ಮ ಮಗಳಿಗೆ ಕಾಣಿಸ್ಕೊಳ್ತಿದೆ? ಸ್ವಲ್ಪ ಫಸ್ಟ್ ಸ್ವಲ್ಪ ಕಾಲಿಗೆ ಒಂದ್ ವರ್ಷ 1.5 ವರ್ಷದಿಂದ ಸ್ವಲ್ಪ ಕಾಲಿಗೆ ಇತ್ತರಿ. ಓಕೆ, ಈಗ ಇದ ಮತ್ತೆ ಕೈಗೆ ಕಾಲಿಗೆ ಅದು ಈಗ ಎಲ್ಲ ಇದಾಗತ್ತೆ. ಏನ್ ಸಮಸ್ಯೆ ಇದು, ಏನ್ ಚರ್ಮ ಕಾಯಿಲೆ ಅಂತ ತಿಳಿಸಿದಾರೆ ಡಾಕ್ಟರ್ ನಿಮ್ಗೆ? ಅದೇ ಸ್ಕಿನ್ ಡಿಸೀಸ್ ಅಂತ ಅಷ್ಟೇ ಹೇಳ್ತಾರೆ, ಮತ್ತೆ ಇಲ್ಲ ನಿಮ್ಗೆ ಸಾಮಾನ ಗುಳಿ ಸಾಮಾನ ಕೊಡ್ತಾರ್ರಿ, ಔಷಧ ಕೊಡ್ತಾರ್ರಿ, ಮತ್ತೆ ಗುಳಿ ಕೊಡ್ತಾರ್ರಿ. ಯಾಕೆಂತಂದ್ರೆ ಈಗ ಚರ್ಮ ಕಾಯಿಲೆ ಒಂದ್ 2 ವರ್ಷದಿಂದ 1.5 ವರ್ಷದಿಂದ ಈ ತರ ಕಾಣಿಸ್ಕೊಳ್ತಿದೆ ನಮ್ಗೆ, ಫಸ್ಟ್ ಕಾಲಲ್ಲಿ ಅಷ್ಟೇ, ಕೈಯಲ್ಲಿ ಬರ್ತಾ ಇದೆ, ಬೇರೆ ಪಾರ್ಟ್ಸ್ ಗೆ ಎಫೆಕ್ಟ್ ಆಗ್ತಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇದೊಂದು ಕ್ರಾನಿಕ್ ಸ್ಕಿನ್ ಕಂಡೀಷನ್ ಅಂತ ನಮಗೆ ಗೊತ್ತಾಗಿದೆ. ಈಗ ದೀರ್ಘಕಾಲ ಇರುವಂತ ಚರ್ಮ ಕಾಯಿಲೆ ಆಗಿರೋದ್ರಿಂದ ಅದು ಯಾವ ಚರ್ಮ ಕಾಯಿಲೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಬರೀ ಎಕ್ಸಿಮಾ ಕಂಡೀಷನ್ ಅಲ್ಲಿ ಇದೆಯಾ, ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಬಂದಿದ್ಯಾ, ಸೊ ಕೆಲವರಿಗೆ ಕೆಲವು ಕೆಮಿಕಲ್ಸ್ ಮುಟ್ಟಿದಾಗ, ಕೆಲವು ಡಿಟರ್ಜೆಂಟ್ಸ್ ಮುಟ್ಟಿದಾಗ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಯಾವ ಟೈಪ್ ಆಫ್ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 1.5-2 ವರ್ಷದಿಂದ ಪ್ರಾಬ್ಲಮ್ ಆಗ್ತಿದೆ, ಇನ್ನು ಚಿಕ್ಕ ವಯಸ್ಸಿದೆ ಮಗುಗೆ. ಸೊ ಆಲ್ರೆಡಿ ಈ ಪ್ರಾಬ್ಲಮ್ಸ್ಗೆ ಚಿಕಿತ್ಸೆ ತಗೊಳ್ತಾ ಇದ್ದೀರಾ ತುಂಬ ಮಟ್ಟಿಗೆ, ಬಟ್ ಇನ್ನೂ ವಾಸಿ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಸಿ ಖಂಡಿತವಾಗ್ಲೂ ಒಮ್ಮೆ ಬಂದು ಭೇಟಿ ಆಗ್ಬೋದು, ಯಾವ ಒಂದು ಚರ್ಮ ಕಾಯಿಲೆ ಮಗುಗಿದೆ ಅನ್ನೋದು ತಿಳಿಸ್ಬೋದು, ಅದ್ರ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಔಷಧಿ ಯಾವ ರೀತಿ ಕೊಡಬಹುದು. ಯಾಕಂದ್ರೆ ಮೇನ್ ಈ ಒಂದು ವಯಸ್ಸಲ್ಲೇ ನಾವು ಈ ಚರ್ಮ ಕಾಯಿಲೆ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ಯಾವ ಕಾರಣದಿಂದ ಬರ್ತಿದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಕೆಲವು ಟೈಮ್ ಅಲರ್ಜಿಕ್ ಇನ್ಫೆಕ್ಷನ್ಸ್ ಇಂದ ಬರ್ತಾ ಇದೆಯಾ, ಅಥವಾ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಎಫೆಕ್ಟ್ ಆಗ್ತಿರೋದ್ರಿಂದ ಏನಾದರೂ ಚರ್ಮ ಕಾಯಿಲೆ ಎಫೆಕ್ಟ್ ಆಗ್ತಿದ್ಯಾ, ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಕಡಿಮೆ ವಯಸ್ಸಲ್ಲೇ, ಚಿಕ್ಕ ವಯಸ್ಸಲ್ಲೇ ಈ ಒಂದು ಚರ್ಮ ಕಾಯಿಲೆ ಇದ್ದಲ್ಲಿ ಆದಷ್ಟು ಅದಕ್ಕೆ ನಾವು ತಿಳ್ಕೊಳ್ಬೇಕಾಗತ್ತೆ ಕಾರಣನ, ಜೊತೆ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಇದರಿಂದ ಆ ಒಂದು ಕಾಯಿಲೆನ ಹೆಚ್ಚಾಗ್ಲಿದ್ದಂಗೆ, ಸ್ಪ್ರೆಡ್ ಆಗ್ಲಿದ್ದಂಗೆ ಕೂಡ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಮುಖಾಂತರ ತಡಿತಾ ಹೋಗ್ಬೋದು. ಓಕೆ, ಧನ್ಯವಾದಗಳು ಸದಾಶಿವ ಅವರು ಕರೆ ಮಾಡಿದ್ದಕ್ಕಾಗಿ. ಇನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ, ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಕೂಡ ನೋಡೋಣ ಬ್ರೇಕ್ನ ನಂತರ. ಫುಲ್ ಲೈಟಿಂಗ್, ಕಣ್ಮನ ಸೆಳೆಯೋ ಹೂವಿನ ವೇದಿಕೆ, ಯೋಗಿ ಸಾಹಿತ್ಯ ಆರತಕ್ಷತೆಯಲ್ಲಿ ತಾರೆಗಳ ಸಾಲು, ನೀವು ನೋಡ್ಲೇಬೇಕು ಈ ಅದ್ಧೂರಿ ಆರತಕ್ಷೆಯ ವೈಭವ. ಯೋಗಿ ಸಾಹಿತ್ಯ ಸಂಭ್ರಮ ವೀಕ್ಷಿಸಿ ಇಂದು ಮಧ್ಯಾಹ್ನ 3:15. ಪತಂಜಲಿ ಕಾ 100% ಪ್ಯೂರ್ ಸ್ವಾದಿಷ್ಟ ಸ್ಪೈಸಿ ಟೊಮ್ಯಾಟೊ ಕೇಚಪ್ ಮಾತ್ರ 70 ರೂಪಾಯಿ, ಜಬ್ಕಿ ವಿದೇಶಿ ಕಂಪನಿಯೋ ಕಾ ಕೇಚಪ್ 100 ರೂಪಾಯಿ ಕಾ. ಪತಂಜಲಿ 100% ಪ್ಯೂರಿಟಿ, ಇನ್ ಪ್ರಾಫಿಟ್ ಸೇ 100% ಚಾರಿಟಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ತೇಲ್ ಆರ್ ಕ್ಯಾಪ್ಸೂಲ್, ಘುಟ್ನಾ ಕಂಧಾ ಕಮರ್ ಚಾಹೆ ಜೈಸಾ ದರ್ದ್ ಹೋ, ಯೇ ಮುಜೆ ದೇತಾ ಹೈ ದರ್ದ್ ಸೆ ಪೂರಿ ಆಜಾದಿ, ಏಕ್ ಭರ್ಪೂರ್ ಜಿಂದಗಿ. ಯೇ ಕೋಯಿ ಟೆಂಪರರಿ ಪೇನ್ ಕಿಲ್ಲರ್ ನಹೀ, ಆಯುರ್ವೇದಿಕ್ ಔಷಧಿ. Dazzy, jazzy, cooly, snazzy. Dumbest, snubbest, make it trendy. Crazy, bonga, swelling, frenzy. Silas, teeny, hot, and sexy. Gen X, Gen X, Gen X. Fun, fashion, style. Gen X, gym vests and casual inners. KPMA ಕಾಯ್ದೆ ವಿರುದ್ಧ 60,000 ವೈದ್ಯರ ಮುಷ್ಕರ.
40,000 ಆಸ್ಪತ್ರೆಗಳ ಮುಷ್ಕರದಿಂದ ರೋಗಿಗಳಿಗೆ ಶಾಕ್. ಖಾಸಗಿ ಆಸ್ಪತ್ರೆಗಳಿಗೆ ನಿಯಂತ್ರಣವೇ ಬೇಡವ. ರೋಗಿಗಳ ಜೀವದೊಂದಿಗೆ ಚಲ್ಲಾಟ ಮಾಡಲು ಬಿಟ್ಟಿದ ಸರ್ಕಾರ. ಮೆಡಿಕಲ್ ಎಮರ್ಜೆನ್ಸಿ ವೀಕ್ಷಿಸಿ ಜಿದ್ದಾಜಿದ್ದಿ ರಾತ್ರಿ 8ಕ್ಕೆ. ಕೆಣಕಿದ ಪ್ರೇಕ್ಷಕನಿಗೆ ಆನ್ಫೀಲ್ಡ್ನಲ್ಲೇ ಕುಂಗ್ಫೂ ಕಿಕ್ ಕೊಟ್ಟ. ಮೈದಾನದಲ್ಲೇ ಜಗಳ ಶುರುವಿಟ್ಟುಕೊಳ್ತಾರೆ ಫುಟ್ಬಾಲ್ ಪ್ಲೇಯರ್ಸ್. ಪರಸ್ಪರ ಮುಖಾಮುಖಿ ನೋಡಿಕೊಳ್ಳದೆ ಹೊಡೆದಾಟ ಮಾಡ್ತಾರೆ. ಕೆಣಕಿದ್ರೆ ಹೊಡಿತಾರೆ. ವೀಕ್ಷಿಸಿ ಸಂಜೆ 5:30ಕ್ಕೆ. ಬ್ರೇಕ್ ಆದ್ಮೇಲೆ ಮತ್ತೆ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗಾಗಲೇ ಸೋರಿಯಾಸಿಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಹಾಗೆ ಅದರ ಟೈಪ್ಸ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಆಗಲೇ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾದಂತಹ ಸೋರಿಯಾಸಿಸ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಏನೇನಿದೆ ಅಂತೇಳಿ. ನೈಲ್ ಸೋರಿಯಾಸಿಸ್ ಅಲ್ಲಿರುವಂತಹ ಲಕ್ಷಣಗಳು ಏನೇನು, ಯಾರಲ್ಲಿ ಕಾಣಿಸುತ್ತೆ? ಈಗ ನೇಲ್ ಸೋರಿಯಾಸಿಸ್ ಅಂತ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈಗ ನೇಲ್ ಸೋರಿಯಾಸಿಸ್ ಅಲ್ಲಿ ಯಾವ ರೀತಿ ಗೊತ್ತಾಗುತ್ತೆ, ಎಷ್ಟೋ ಪೇಷಂಟ್ಸ್ಗೆ ಇದು ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದೇನೋ, ನೇಲಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ಸ್ ನಾವು ನೋಡ್ತೀವಿ. ಸೊ ಆ ಥರ ಫಂಗಲ್ ಇನ್ಫೆಕ್ಷನ್ ಅದು ಕೂಡ ಕನ್ಫ್ಯೂಷನ್ ಇರುತ್ತೆ. ಸಿ ಖಂಡಿತವಾಗ್ಲೂ ನೇಲ್ ಸೋರಿಯಾಸಿಸ್ ಏನಾದರೂ ಸಮಸ್ಯೆ ಇದ್ರೆ ಪಿಟ್ಟಿಂಗ್ ಅಂತ ಇರ್ತೀವಿ, ಎಲ್ಲೋ ಪಿಟ್ಟೆಡ್ ನೇಲ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವರಿಗೆ ಹಳದಿ ಬಣ್ಣ ಆಗ್ತಾ ಇರುತ್ತೆ, ಆ ಒಂದು ಹಳದಿ ಬಣ್ಣ ಜೊತೆಗೆ ಅಲ್ಲಿ ಅಳ್ಳ ಬೀಳ್ತಾ ಇರುತ್ತೆ, ನೇಲ್ಸ್ ಮಧ್ಯದಲ್ಲಿ ಪಿಟ್ಟೆಡ್ ಅಂತ ಹೇಳ್ತೀವಿ. ಸೊ ಈ ಪಿಟ್ಟೆಡ್ ನೇಲ್ಸ್ ಥರ ನಾವು ನೋಡುತ್ತಾ ಹೋಗ್ತೀವಿ ಈ ಒಂದು ನೇಲ್ ಸೋರಿಯಾಸಿಸ್ ಪೇಷಂಟ್ಸ್ಗೆ. ಅದೇ ರೀತಿ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ಟೈಪ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಈ ಸೋರಿಯಾಸಿಸ್ ಅಲ್ಲಿ ಯಾವ ಥರ ಸಿಂಪ್ಟಮ್ಸ್ ಅಥವಾ ಲಕ್ಷಣ ಕಾಣುತ್ತಂದ್ರೆ, ಆಲ್ಮೋಸ್ಟ್ ನಮ್ಮ ದೇಹದಲ್ಲಿ ಪ್ರತಿಯೊಂದು ಬಾಡಿ ಸರ್ಫೇಸ್ಗೆ ಆ ಒಂದು ಪ್ಯಾಚಸ್ ಕವರ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಬಾಡಿ ಸರ್ಫೇಸ್ಗೂ ಆ ಪ್ಯಾಚಸ್, ಸೋರಿಯಾಟಿಕ್ ಪ್ಯಾಚಸ್ ಕವರ್ ಆಗೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಈ ಇಂಥ ಒಂದು ಪೇಷೆಂಟ್ಸ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಹಿಸ್ಟ್ರಿ ಇತ್ತು ಅಂತಂದಾಗ, ಈ ಒಂದು ಸೋರಿಯಾಸಿಸ್ ಪ್ಯಾಚಸ್ ಏನಾದರೂ ಅಂಥವರಲ್ಲಿ ಕಂಡಾಗ, ಸೊ ಅವ್ರಿಗೆ ಕ್ಯಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ನಾವು ಕಂಡೀಷನ್ಸ್ ತಿಳ್ಕೊಳ್ಬೇಕಾಗತ್ತೆ, ಯಾವ ಟೈಪ್ ಆಫ್ ಸೋರಿಯಾಸಿಸ್ ಇದೆ. ಜೊತೆಗೆ ನಮಗೆ ಜಸ್ಟ್ ಸಿಂಪಲ್ ಪ್ರಾಬ್ಲಮ್ ಅಂದ್ಕೊಳ್ಬೋದು, ಸೋರಿಯಾಸಿಸ್ ಅನ್ನೋದೇ ಇದು ಒಂದು ನಾನ್ ಕಂಟ್ಯಾಜಿಯಸ್ ಅಂತಲೇ ಹೇಳ್ತೀವಿ. ಅಂದರೆ ಈಗ ಒಬ್ಬರಿಂದ ಒಬ್ಬರಿಗೆ ಮುಟ್ಕೊಳ್ಳೋದ್ರಿಂದ ಅಥವಾ ಒಬ್ರ ಜೊತೆಗೆ ತುಂಬ ದಿನಗಳು ಅವ್ರ ಜೊತೆಗೆ ಸ್ಪೆಂಡ್ ಮಾಡೋದ್ರಿಂದ ಅಥವಾ ಅವ್ರ ಜೊತೆಗೆ ಇರೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಒಂದು ಮಟ್ಟಕ್ಕೆ ಈ ಸೋರಿಯಾಸಿಸ್ ಸ್ಪ್ರೆಡ್ ಆಗೋದಿಲ್ಲ, ಕಂಟ್ಯಾಜಿಯಸ್ ಅಲ್ಲ ಅಂತ ನಾವು ಹೇಳ್ಬೋದು. ಸೊ ಇದು ಅನುವಂಶಿಕವಾಗಿ ಜೆನೆಟಿಕ್ ಟೆಂಡೆನ್ಸಿ ಜೊತೆಗೆ ಈ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಎಮೋಷನಲ್ ಫ್ಯಾಕ್ಟರ್ಸ್ ಇದರಿಂದ ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತೆ ಹೊರತು ಒಬ್ಬರಿಂದ ಜೊತೆಗಿರೋದ್ರಿಂದ ಮುಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಹಾಗಾಗಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂದಾಗ, ಈಗ ಸೋರಿಯಾಸಿಸ್ ಅನ್ನೋದೇ ಇದು ಒಂದು ಕ್ರಾನಿಕ್ ಸ್ಕಿನ್ ಕಂಡೀಷನ್ ಅಂತ ಹೇಳ್ಬೋದು, ದೀರ್ಘಕಾಲ ಇರುವಂಥ ಸಮಸ್ಯೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಮೇನ್ ಇಮ್ಯೂನ್ ಸೆಲ್ಸ್ ಎಫೆಕ್ಟ್ ಆಗ್ತಾ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದಕ್ಕೆ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತಂದಾಗ, ಖಂಡಿತವಾಗ್ಲೂ ನಮ್ಮ ಇಮ್ಯೂನ್ ಸೆಲ್ಸ್ ಇಂದನೇ ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಸತೀಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸತೀಶ್ ಅವರೇ? ಕೇಳಿಸುತ್ತೆ ಮೇಡಮ್. ಎಸ್, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಹೇಳಿ ಸತೀಶ್. ಇದು ತೋರಿಸ್ತಿರಲ್ಲ ಸಾಯಸಿಸ್, ನಮ್ದು ಒಂದೂವರೆ ವರ್ಷದಿಂದ ಆಗಿದೆ. ಓಕೆ, ಹೊಟ್ಟೆ ಭಾಗ ತೊಡೆ ಇಲ್ಲವ? ಓಕೆ, ಅದಕ್ಕೆ ತೋರಿಸ್ಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದ್ ಮೇಡಮ್. ಖಂಡಿತ ಸತೀಶ್ ಅವರೇ, ಯಾಕಂದ್ರೆ ಈಗ ವಯಸ್ಸು ಎಷ್ಟಿದೆ ನಿಮಗೆ? ನಮಗೆ 44. ಓಕೆ, ಇದು ಶುರುವಾಗಿ ಎಷ್ಟು ವರ್ಷ ಆಯ್ತು? 2 ಇಯರ್ಸ್ ಆಯ್ತಾ? ಅದ್ರ ಮುಂಚೆನು ಬಂದಿತ್ತ? 2 ವರ್ಷ ಆಯ್ತು. 2 ವರ್ಷದಿಂದ ಇದೆ. ಸೊ ಈಗ ನಾರ್ಮಲಿ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ ಸತೀಶ್ ಅವರೇ? ಹೊಟ್ಟೆ ಭಾಗ ತೊಡೆ ಭಾಗ ಎಲ್ಲ ಇದೆ ಫುಲ್ಲು. ಹೌದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಾಣಿಸ್ಕೊಂಡಿತ್ತ ನಿಮ್ಮ ವಂಶದಲ್ಲಿ? ಫ್ಯಾಮಿಲಿ ಯಾರಿಗೂ ಇಲ್ಲ, ನಾನೊಬ್ಬನಿಗೆ. ಓಕೆ, ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲಂದಾಗ ಡೆಫಿನೆಟ್ಲಿ ನಿಮ್ಮ ಒಂದು ಕೇಸ್ ಡೀಟೇಲ್ಸ್ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಪರ್ಸನಲ್ ಹಿಸ್ಟ್ರಿ ಏನಾದ್ರೂ ಎಮೋಷನಲ್ ಆಸ್ಪೆಕ್ಟ್ ಇಂದ ಇತ್ತ, ಈಗ 2 ವರ್ಷದಿಂದ ನಮಗೆ ಕಾಣಿಸ್ಕೊಂಡಿತ್ತು ಅಂತ ಹೇಳಿದ್ರಿ. ಸೊ ಆದಷ್ಟು ನಾವು ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದಾಗ ನಾವು ಏನು ಹೇಳ್ತೀವಿ, ಎಮೋಷನಲ್ ಫ್ಯಾಕ್ಟರ್ಸ್ ಏನಾದರೂ ಅಪ್ಸೆಟ್ ಆಗಿರ್ಬೋದು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ನಿಮ್ಮ ಕೇಸ್ ಡೀಟೇಲ್ಸ್ ನೋಡಬೇಕಾಗತ್ತೆ, ಜೊತೆಗೆ ನಿಮಗೂ ಕೂಡ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಈಗ ಅದು ಸ್ಪ್ರೆಡ್ ಆಗ್ತಾ ಇದೆಯಾ ಅಥವಾ ಅಷ್ಟೇ ಇದೆಯಾ ನಿಮಗೆ? ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಸ್ಪ್ರೆಡ್ ಆಗ್ತಾ ಇದೆ, ಅದು ಪ್ಯಾಚಸ್ ಸ್ಪ್ರೆಡ್ ಆಗ್ತಿದೆ ಅಂದಾಗ ಆದಷ್ಟು ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಏನಾದರೂ ಆಗ್ತಾ ಇದೆಯಾ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಬಾಡಿ ಸರ್ಫೇಸ್ ಪೂರ್ತಿ ಅದು ಕವರ್ ಆಗೋ ಸಾಧ್ಯತೆ ಇರುತ್ತೆ ಸತೀಶ್ ಅವರೇ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಕೂಡ ಖಂಡಿತವಾಗ್ಲೂ ಇರುತ್ತೆ. ಆದಷ್ಟು ಈ ಸಮಸ್ಯೆನ ನಾವು ಹೆಚ್ಚು ಮಾಡ್ಕೊಳ್ಬಾರ್ದು, ಟ್ರಿಗರ್ ಆಗೋ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಶೀತದ ಪದಾರ್ಥ, ಎಸ್ಪೆಷಲಿ ಶೀತದ್ದು ಒಂದು ಫ್ಯಾಕ್ಟರ್ಸ್, ಕೋಲ್ಡ್ ಫ್ಯಾಕ್ಟರ್ಸ್ಗೆ ಈ ಒಂದು ಸೋರಿಯಾಟಿಕ್ ಪ್ಯಾಚಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಪೇಷೆಂಟ್ಸು ಶೀತದ ವಾತಾವರಣದಲ್ಲಿ
ಸ್ವಲ್ಪ ಬೆಚ್ಚಗಿಟ್ಕೊಳ್ಬೇಕಾಗತ್ತೆ ನಿಮ್ಮ ದೇಹನ. ಆದಷ್ಟು ತಂಪನ್ನ ಎಕ್ಸ್ಪೋಸ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೆ ತಕ್ಕ ಹಾಗೆ ಪರಿಹಾರ ಕೂಡ ಇರುತ್ತೆ. ಆ್ಯಂಡ್ ಡ್ರೈ ಸ್ಕಿನ್ ಏನಾದರೂ ಇದ್ದಲ್ಲಿ ನಾವು ಆದಷ್ಟು ಆ ಚರ್ಮನ ಒಣಗಕ್ಕೆ ಬಿಡಬಾರ್ದು, ಡ್ರೈ ಆಗಕ್ಕೆ ಬಿಡಬಾರ್ದು. ಎಷ್ಟು ಡ್ರೈ ಆಗ್ತಾ ಹೋಗುತ್ತೆ ಸ್ಕಿನ್, ಅಷ್ಟು ನಮಗೆ ಇರಿಟೇಷನ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಅಥವಾ ನಾನ್ ಮೆಡಿಕೇಟೆಡ್ ಪೆಟ್ರೋಲಿಯಂ ಜೆಲ್ಲಿ ಆಗಿರ್ಬೋದು, ಈ ಥರ ನೀವು ಅಪ್ಲೈ ಮಾಡೋದು ತುಂಬಾನೇ ಒಳ್ಳೆಯದು. ಸ್ವಲ್ಪ ಡ್ರೈನೆಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಇದಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ಅನ್ನೋದು ನಿಮ್ಮ ಒಂದು ಇಮ್ಯೂನ್ ಸೆಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ, ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇರುತ್ತೆ. ಆದಷ್ಟು ಈ ಪ್ರಾಬ್ಲಮ್ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು, ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ಉಮೇಶ್ ಅನ್ನು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಏನು ಸಮಸ್ಯೆ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ. ನಾನು 1 year ಇಂದ ಓಕೆ ಸೋರೆ ಸಿಂಪ್ಟಮ್ಸ್ ಕಾಣಿಸ್ಕೊಂತ ಇದೆ. ಓಕೆ, ಅಂಗೈಯಲ್ಲೇ ಇದು ಕಾಲಲ್ಲಿ. ಓಕೆ, ಬ್ಲಾಕ್ ಬ್ಲಾಕ್ ಚರ್ಮ ಡ್ರೈ ಆಗುತ್ತೆ, ಬ್ಲಾಕ್ ಬ್ಲಾಕ್ ತರ ಕಾಣಿಸ್ತಾ. ಓಕೆ, ಸೋ ಇದಕ್ಕೆ ಚಿಕಿತ್ಸೆ ತಗೊಳ್ತಾ ಇದ್ದೀರಾ? ಚಿಕಿತ್ಸೆ ತಗೊಂತಾ ಇದ್ದೀನಿ, ವಿಕ್ಟೋರಿಯಾ ಹಾಸ್ಪಿಟಲ್ ತಗೊಂಡೆ. ಓಕೆ, ಇದರಲ್ಲಿ ತೊಂದ್ರೆ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 1 year ಇಂದ ನಿಮ್ಗೆ ಅಂಗೈಯಲ್ಲಿ ಅಂಗಲಲ್ಲಿ ಈ ತರ ಕಾಣಿಸ್ಕೊಳ್ತಿದೆ ಅಂತಂದ್ರೆ ಬರೀ ಅಂಗೈ ಅಂಗಲಲ್ಲಷ್ಟೇ ಇದೆಯಾ, ಬೇರೆ ಪಾರ್ಟ್ಸ್ಗೂ ಬಂದಿದ್ಯಾ? ನಾವು ಟೈಪ್ ಆಫ್ ನಾನು ಆಲ್ರೆಡಿ ಹೇಳಿದೆ ಎಷ್ಟೋ ಟೈಪ್ಸ್ ನಾವು ನೋಡ್ತೀವಿ ಸೋರಿಯಾಸಿಸ್ ಅಲ್ಲಿ, ವಿಧಗಳಾಗಿ ನಾವು ನೋಡ್ತೀವಿ. ಅದ್ರಲ್ಲಿ ಈಗ ನಿಮ್ಗೆ ಅಂಗೈ ಅಂಗಲಲ್ಲಿ ಬಂದಿರೋದ್ರಿಂದ ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಈ ಒಂದು ಪೇಷಂಟ್ಸ್ ಅಲ್ಲಿ ಇಚ್ಚಿಂಗ್, ಕೆರೆತ, ಡ್ರೈನೆಸ್ ಅಥವಾ ಕ್ರ್ಯಾಕ್ಸ್ ಬರೋದು, ಬಿರುಕು ಪಡೋದು, ಪ್ಯಾಚಸ್ ಆಗಿ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ. ಸೊ ಈ ಸಿಪ್ಪೆ ಸಿಪ್ಪೆ ತರ ಸುಲಿತಾ ಇರುತ್ತೆ ಸ್ಕಿನ್ ಎಲ್ಲ, ಇದೆಲ್ಲ ನಾವು ಸಿಂಪ್ಟಮ್ಸ್ ಕಾಣ್ತೇವೆ. ಸೊ ಇದಕ್ಕೆ ಕೆಲವರು ಮಾಯಿಶ್ಚರೈಸರ್ಸ್ ಹಚ್ತಾರೆ, ಕೆಲವು ಆಯಿಂಟ್ಮೆಂಟ್ಸ್ಗಳು, ಲೋಕಲ್ ಅಪ್ಲಿಕೇಶನ್ಸ್ ನೀವು ಹಚ್ಚಿದಾಗ ಏನಾಗುತ್ತೆ, ಆ ಟೈಮಲ್ಲಿ ಆ ಸ್ಕಿನ್ ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗಿ ಸ್ವಲ್ಪ ನವೆ ಇರಿಟೇಷನ್ ಕಮ್ಮಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅನ್ಸ್ಬಿಡುತ್ತೆ. ಬಟ್ ತಿರ್ಗಾ ಒಂದು 4-5 days, ಒಂದು ವಾರ, 10 days ಹಚ್ಚಲಿಲ್ಲ ಅಂದರೆ ಮತ್ತೆ ತಿರ್ಗಾ ನಮಗೆ ಅದೇ ಥರ ಪ್ಯಾಚಸ್ ಕಾಣಿಸ್ಕೊಳ್ತಿರುತ್ತೆ ಮೇಡಮ್, ಮತ್ತು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಇನ್ನೂ ಅಂಗೈ ಅಂಗಲಲ್ಲಿ ಇರೋದ್ರಿಂದ, ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಇರೋದ್ರಿಂದ, ಸೊ ಆದಷ್ಟು ನೀವು ಇದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಹೋಮಿಯೋಪತಿಯಲ್ಲಿ. ಸೊ ನೀವು ಒಮ್ಮೆ ಬಂದು ಭೇಟಿ ಆಗ್ಬಹುದು. ನಿಮ್ಮ ಕೇಸ್ ಡೀಟೇಲ್ಸ್ ನಂತರ ಅದಕ್ಕೆ ನಿಮ್ಮ ದೇಹಕ್ಕೆ ಹೊಂದ್ಕೊಳ್ಳಾದಂತ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದಕ್ಕೆ ತಕ್ಕಾಗೆ ನಿಮ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಬಂದಾಗ ನಿಮ್ಮ ಒಂದು ಕಾಯಿಲೆ ಹೆಚ್ಚಾಗ್ಲಿದ್ದಂಗೆ, ಸ್ಪ್ರೆಡ್ ಆಗ್ಲಿದ್ದಂಗೆ, ಅಥವಾ ಬೇರೆ ರೀತಿಯಾದಂತಹ ದುಷ್ಪರಿಣಾಮಗಳಿಗೆ ಹೋಗ್ಲಿದ್ದಂಗೆ ನಾವು ಟ್ರೀಟ್ಮೆಂಟ್ ಇಂದ ತಡೀತಾ ಹೋಗ್ಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಇನ್ನು ಯಾವ್ಯಾವ ಕಾಂಪ್ಲಿಕೇಶನ್ಸ್ಗೆ ಕಾರಣ ಆಗುತ್ತೆ ಒಂದು ವೇಳೆ ಇದನ್ನ ಫಸ್ಟ್ ಸ್ಟೇಜ್ ನೆಗ್ಲೆಕ್ಟ್ ಏನಾದರೂ ಮಾಡಿದ್ರೆ? ಈಗ ಸೋರಿಯಾಸಿಸ್ ಅನ್ನೋದು ಎಷ್ಟೋ ಪೇಷಂಟ್ಸ್ ತುಂಬಾ ವರ್ಷಗಳು ಚೆನ್ನಾಗೇ ಇರ್ತಾರೆ, 5-6 years ಚೆನ್ನಾಗಿರ್ತಾರೆ, ಅಥವಾ 10 years ವರೆಗೂ ಕೆಲವರು ಚೆನ್ನಾಗಿರೋರು ಇರ್ತಾರೆ. ಬಟ್ ಕೆಲವರಿಗೆ ಈವನ್ 2-3 years ನಂತರ ಜಾಯಿಂಟ್ಸ್ ಗಳಲ್ಲಿ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಸೋರಿಯಾಸಿಸ್ ಇರೋಂಥವ್ರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಯೂಶಲಿ 5-10 years ಆಫ್ ಸೋರಿಯಾಸಿಸ್ ಯಾರು ಸಫರ್ ಆಗ್ತಿರ್ತಾರೋ ಅಂತ ಪೇಷಂಟ್ಸ್ ಅಲ್ಲಿ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಕೆಲವರಿಗೆ ಹಿಸ್ಟ್ರಿ ಕೇಳಿದಾಗ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಮುಂಚೆ ಇತ್ತು ಬಟ್ ಅದಕ್ಕೆ ನಮಗೆ ಅಷ್ಟು ಪ್ರಾಬ್ಲಮ್ ಕೊಟ್ಟಿರಲಿಲ್ಲ, ಬಟ್ ನಮ್ಗೆ ಈಗ ಜಾಯಿಂಟ್ಸ್ ಅಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಸೋರಿಯಾಸಿಸ್ ಇರುತ್ತೆ, ಬಟ್ ಅವರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಕಂಡಿರೋದಿಲ್ಲ, ಬರೀ ಆರ್ಥ್ರೈಟಿಸ್ ಪ್ರಾಬ್ಲಮ್ ಕಂಡಿರುತ್ತೆ. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ನಾವು ನೆಗ್ಲೆಕ್ಟ್ ಮಾಡಬಾರ್ದಾಗತ್ತೆ. ಯಾಕಂದ್ರೆ ಇದು ಏನಾಗುತ್ತೆ, ಈ ಒಂದು ಸೋರಿಯಾಟಿಕ್ ಇರೋಂಥವ್ರಿಗೆ, ಸೋರಿಯಾಸಿಸ್ ಇರೋಂಥವ್ರಿಗೆ, ಅಂದರೆ ಈ ಒಂದು ಕಾಂಪ್ಲಿಕೇಶನ್ ಆರ್ಥ್ರೈಟಿಸ್ ಅಂತ ಪ್ರಾಬ್ಲಮ್ ಕಂಡಾಗ ಮಂಡಿಯಲ್ಲಿ ನೋವು ಬರ್ಬೋದು, ಕೈ ಬೆರಳಲ್ಲಿ, ರಿಸ್ಟ್ ಜಾಯಿಂಟಲ್ಲಿ, ಪಾದ ಬೆಟ್ಟಿಗಳು, ಆ್ಯಂಕಲ್ ಜಾಯಿಂಟಲ್ಲಿ ಪೇನ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಥ್ರೈಟಿಸ್ನ ನಾವು ನೆಗ್ಲೆಕ್ಟ್ ಮಾಡಿದಲ್ಲಿ ಡಿಫಾರ್ಮಿಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಸ್ಟ್ರಕ್ಟಿವ್ ಟೈಪ್ ಆಫ್ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಆರ್ಥ್ರೈಟಿಸ್ಗೆ ಹೋಗೋದನ್ನು ನಾವು ತಡಿತಾ ಹೋಗಬೇಕಾಗತ್ತೆ ಪೇಷೆಂಟ್ಸಲ್ಲಿ. ಅದೇ ರೀತಿ ಕೆಲವರಿಗೆ ಸೋರಿಯಾಸಿಸ್ ಇರೋರಿಗೆ ಡಯಾಬಿಟೀಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ, ಒಬೆಸಿಟಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ, ಲಿಪಿಡ್ಸ್ ವೇರಿಯೇಷನ್ಸಲ್ಲಿ ಹೆಚ್ಚಾಗತ್ತೆ, ಕೊಲೆಸ್ಟ್ರಾಲ್ ವೇರಿಯೇಷನ್ಸಲ್ಲಿ ಹೆಚ್ಚಾಗತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನಾವು ಹೆಚ್ಚು ಮಟ್ಟಿಗೆ ಕಾಣ್ತೀವಿ ಅಂತ ಹೇಳ್ಬೋದು ಸೋರಿಯಾಸಿಸ್ ಇರೋರಿಗೆ. ಹಾಗಾಗಿ ಯಾವ ಸ್ಟೇಜಲ್ಲಿ ಅವ್ರು ಇದ್ದಾರೆ ಅನ್ನೋದು ಪೇಷೆಂಟ್ಸ್ನ ನಾವು ನೋಡಬೇಕಾಗತ್ತೆ. ಎಲ್ಲ ಚರ್ಮ ಕಾಯಿಲೆಗಳು ನೋಡೋದಕ್ಕೆ ಒಂದೇ ಥರ ಕಂಡರೂ ಕೂಡ ಅದನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ವೈದ್ಯರನ್ನು ಹೋಗಿ ಪ್ರಾಪರ್ ಆಗಿ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದು. ಸಿ ಟ್ರೀಟ್ಮೆಂಟ್ ಅಂತಂದ್ರೆ ಸಿ ನಾವು ಫಸ್ಟ್ ಆಫ್ ಆಲ್ ಹೇಳೋದು ಅದೇ, ಸೆಲ್ಫ್ ಎಕ್ಸಾಮಿನೇಷನ್ ಪೇಷೆಂಟ್ಸ್ ಮಾಡ್ಕೊಳ್ಳೋದು ತುಂಬಾನೇ ಕೆಟ್ಟದು. ಸೊ ಎಷ್ಟೋ ಪೇಷೆಂಟ್ಸ್ ಗಾಬರಿಯಲ್ಲಿ ಬರ್ತಾರೆ ಸೋರಿಯಾಸಿಸ್ ಇದೆ ಅಂತ, ಬಟ್ ಅದು ಸೋರಿಯಾಸಿಸ್ ಇರೋದಿಲ್ಲ. ಕೆಲವರಿಗೆ ನೆಗ್ಲಿಜೆನ್ಸ್ ಮಾಡ್ಕೊಂಡಿರ್ತಾರೆ, ಇದೇನೋ ಸ್ಕಿನ್ ಪ್ರಾಬ್ಲಮ್, ಡ್ರೈನೆಸ್ ಆಗಿರ್ಬೋದು ಸ್ಕಿನ್ ಅನ್ಕೊಂಡು, ಬಟ್ ಅದು ಸೋರಿಯಾಸಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಏನೇ ಒಂದು ಚರ್ಮ ಕಾಯಿಲೆ ಕಾಣಿಸ್ಕೊಳ್ತಿದ್ರೆ ವೈದ್ಯರನ್ನ ಭೇಟಿಯಾಗಿ. ಸಿ ನಮ್ಮ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಮೇನ್ ಆಗಿ ಪೇಷೆಂಟ್ಗೆ ಹಿಸ್ಟ್ರಿ ಕೂಡ ತಗೊಳ್ಬೇಕಾಗತ್ತೆ. ಎಲ್ಲ ಚರ್ಮ ಕಾಯಿಲೆ ಒಂದೇ ಥರ ಕಂಡರೂ ಕೂಡ ಡೀಟೇಲ್ಸ್ ನಾವು ತಗೊಳ್ಬೇಕಾಗತ್ತೆ ಪೇಷೆಂಟ್ದು. ಸೊ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸಿಂದ ಬಂದಿದೆಯಾ, ಎಮೋಷನಲ್ ಫ್ಯಾಕ್ಟರ್ಸಿಂದ ಬಂದಿದೆಯಾ, ಅಥವಾ ಫ್ಯಾಮಿಲಿ ಟೆಂಡೆನ್ಸಿಯಿಂದ ಬಂದಿದೆಯಾ, ಅದನ್ನೆಲ್ಲ ತಿಳ್ಕೊಂಡು ಅವರ ದೇಹಕ್ಕೆ ಹೊಂದ್ಕೊಳ್ಳಾದಂಥ ಚಿಕಿತ್ಸೆಯನ್ನು ಕೊಟ್ಟಾಗ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಮುಖಾಂತರ ಅವರ ಒಂದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋದಕ್ಕೆ ಕೊಡ್ತಾ ಇರ್ತೀವಿ. ಆ
ಕಂಟ್ರೋಲ್ ಮಾಡಕ್ ಕೊಡ್ತಾ ಇರ್ತೀವಿ. ಅದೇನು ಬೇಗ ಬೇಗ ಸೆಲ್ಸ್ ಸಾಯ್ತಾ ಹೋಗುತ್ತೆ, ಡೆತ್ ಆಗ್ತಾ ಹೋಗುತ್ತೆ, ಲೈಫ್ ಸ್ಪ್ಯಾನ್ ಅಂದ್ರೆ ಈ ಒಂದು ಜೀವಕಣಗಳಲ್ಲಿ ಏನು ಬೇಗ ಸಾಯ್ತಾ ಹೋಗುತ್ತೆ ಅದನ್ನ ನಾವು ಇಂಪ್ರೂವ್ ಮಾಡಬೇಕಾಗತ್ತೆ. ಆ ಸೆಲ್ಸ್ ಫಾಸ್ಟ್ ಡೆತ್ ಆಗೋದನ್ನ ತಡಿಬೇಕಾಗತ್ತೆ. ಈ ತರ ಒಂದು ಚಿಕಿತ್ಸೆ ಕೊಟ್ಟಾಗ ಖಂಡಿತವಾಗ್ಲೂ ಈ ಒಂದು ಸೋರಿಯಾಸಿಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು, ಮುಂದೆ ಅದು ಸ್ಪ್ರೆಡ್ ಆಗೋದನ್ನ ತಡಿಬಹುದು, ಕಾಂಪ್ಲಿಕೇಶನ್ಸ್ ಆಗೋದನ್ನ ತಡಿಬಹುದು. ಜೀವನ ಪರ್ಯಂತ ಚಿಕಿತ್ಸೆ ಅನ್ನೋದು ಖಂಡಿತವಾಗ್ಲೂ ಬೇಕಾಗೋದಿಲ್ಲ. ಅವರ ಒಂದು ದೇಹ ಸ್ಪಂದಿಸೋ ಶಕ್ತಿ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಪೇಷಂಟ್ ಡಿಫ್ರೆಂಟೇ ಇರ್ತಾರೆ, ಎಲ್ಲರಿಗೂ ಒಂದೇ ರೀತಿಯಾದಂಥ ಔಷಧಿಗಳು ಕೂಡ ನಾವು ಕೊಡೋಕ್ಕಾಗೋದಿಲ್ಲ. ಅವ್ರವ್ರ ದೇಹಕ್ಕೆ ಹೊಂದಿಕೊಳ್ಳಾದಂಥ ಚಿಕಿತ್ಸೆಯನ್ನು ಇರುತ್ತೆ. ಖಂಡಿತವಾಗ್ಲೂ ತುಂಬ ಪೇಷಂಟ್ಸ್ ನಮ್ಮಲ್ಲಿ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವ್ರವರೆಗೂ ಬರ್ತಾ ಇರೋದ್ರಿಂದ ಆದಷ್ಟು ಕಾಯಿಲೆನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಓಕೆ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಇವತ್ತಿನ ಹೆಲೋ ಡಾಕ್ಟರ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ. आज देश में सबसे अधिक मिलावट होती है।